ಧಾರವಾಡ ಜಿಲ್ಲೆಯಲ್ಲಿ ಕಿಮ್ಸ್ ಆಸ್ಪತ್ರೆಯಲ್ಲಿ ವೇದಾಂತ ಸಂಸ್ಥೆಯಿಂದ ವೇದಾಂತ ಕೇರ್ಸ್ ಕೋವಿಡ್ ಫೀಲ್ಡ್ ಹಾಸ್ಪಿಟಲ್ ಇವತ್ತು ಉದ್ಘಾಟನೆಗೊಳ್ಳಲಿದೆ ಇದರಲ್ಲಿ 100 ಬೆಡ್ ಇರಲಿದೆ ಸೊ ಈಗಾಗಲೇ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲ ಏರ್ ಕಂಡೀಷನ್ಡ್ 100 ಬೆಡ್ ಅದರಲ್ಲಿ 80 ಬೆಡ್ ಆಕ್ಸಿಜನೇಟೆಡ್ ಇರುತ್ತೆ 10 ಐಸಿಯು ಇರುತ್ತೆ 10 ವೆಂಟಿಲೇಟರ್ ಇರುತ್ತೆ ಇನ್ಕ್ಲೂಡಿಂಗ್ ಎಲ್ಲ ಕಾಟ್ ಮತ್ತೆ ಎಲ್ಲ ಇಕ್ವಿಪ್ಮೆಂಟ್ಸ್ ಕೂಡ ವೇದಾಂತದಿಂದ ಕೊಟ್ಟಿದ್ದಾರೆ ಈವನ್ ಹೌಸ್ ಕೀಪಿಂಗ್ ಹಾಗೂ ಸೆಕ್ಯೂರಿಟಿ ಕೂಡ ಅವರು ಕೊಟ್ಟಿದ್ದಾರೆ ಸೊ ಜಿಲ್ಲಾಡಳಿತಕ್ಕೆ ಇದನ್ನು ಮತ್ತೆ ಕಿಮ್ಸ್ ಆಸ್ಪತ್ರೆಗೆ ಹಸ್ತಾಂತರ ಇವತ್ತು ಮಾಡಲಿದ್ದಾರೆ ಸೊ ಸನ್ಮಾನ್ಯ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರ ಸಹಕಾರದಿಂದ ಇದು ಒಂದು ಸಾಧ್ಯವಾಗಿದೆ ಸೊ ವೇದಾಂತ ಸಂಸ್ಥೆಯ ಅನಿಲ್ ಅಗರ್ವಾಲ್ ಅವರಿಗೂ ಹಾಗೂ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರಿಗೂ ಕಿಮ್ಸ್ ಆಸ್ಪತ್ರೆ ಹಾಗೂ ಜಿಲ್ಲಾಡಳಿತ ವತಿಯಿಂದ ನಾವು ಧನ್ಯವಾದವನ್ನು ತಿಳಿಸ್ತಾ ಇದ್ದೇವೆ ಆಮೇಲೆ ಇದು ಬರೀ ವಿಶೇಷ ಏನಂದರೆ 13 ದಿನದಲ್ಲಿ ಇದು ಫೀಲ್ಡ್ ಆಸ್ಪತ್ರೆ ಅವರು ನಿರ್ಮಾಣ ಮಾಡಿದ್ದಾರೆ ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ತಾವು ಕೂಡ ಐ ತಿಂಕ್ ಎಲ್ಲ ರೌಂಡ್ ಹೋಗಿ ಬಂದಿದ್ದೀರಿ ಸೊ ಇದು ನಾವು ಆ್ಯಕ್ಚುಲಿ ಕೋವಿಡ್ ಪೀಕಲ್ಲಿ ಇದ್ದಾಗ ನಾವು ಅವರಿಗೆ ಹೇಳಿದ ತಕ್ಷಣ ಮತ್ತು ಪ್ರಹ್ಲಾದ್ ಜೋಶಿ ಸರ್ ಹೇಳಿದ ತಕ್ಷಣವೇ ಅವರು ಬಂದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಇದು ನಮಗೆ ಎರಡನೇ ಅಲೆ ಪೂರ್ತಿ ಮುಗಿಯೋದಕ್ಕೂ ಮತ್ತು ಮೂರನೇ ಅಲೆಗೂ ಕೂಡ ನಮಗೆ ಜಿಲ್ಲಾಡಳಿತಕ್ಕೆ ಹಾಗೂ ಕಿಮ್ಸ್ ಆಸ್ಪತ್ರೆಗೆ ಇದು ಅನುಕೂಲ ಆಗಲಿದೆ ಇದರಲ್ಲಿ ಏನು ಅವರು ತಮ್ಮ ವೇದಾಂತ ಅನಿಲ್ ಅಗರ್ವಾಲ್ ಫೌಂಡೇಶನ್ ಅವರ ವತಿಯಿಂದ ಮಾಡಿದ್ದಾರೆ ಸೊ ಜಿಲ್ಲಾಡಳಿತಕ್ಕೆ ಅಥವಾ ಕಿಮ್ಸ್ ಆಸ್ಪತ್ರೆಗೆ 1 ರೂಪಾಯಿನೂ ಕೂಡ ನಾವೇನು ಕೊಟ್ಟಿಲ್ಲ ಎಲ್ಲ ವೇದಾಂತ ಸಂಸ್ಥೆ ವತಿಯಿಂದ ಅವರು ಭರಿಸಿದ್ದಾರೆ ಸೊ ಕೋವಿಡ್ ಕಿಮ್ಸ್ ಆಸ್ಪತ್ರೆಗೆ ಹಸ್ತಾಂತರ ಮಾಡಲಿದ್ದಾರೆ ಸೊ ಕಿಮ್ಸ್ ಆಸ್ಪತ್ರೆಯವರು ಪೇಷಂಟಿಗೆ ಇದನ್ನು ಹಾಕ್ತಾರೆ ಅದನ್ನು ಕಿಮ್ಸ್ ಆಸ್ಪತ್ರೆಯವರು ಹಸ್ತಾಂತರ ಆದ ಮೇಲೆ ಯಾವುದಕ್ಕೆ ಹೇಗೆ ಅನುಕೂಲ ಆಗುತ್ತೆ ಅವರು ಅದನ್ನು ಬಳಸ್ಕೋತಾರೆ ಸೊ 100 ಬೆಡ್ ನಮಗೆ ಇದು ಕೋವಿಡ್ ಪೂರ ಮುಗಿಯೋವರೆಗೂ ಇದು ಇರುತ್ತೆ ಮೂರನೇ ಅಲೆಯವರು ಮುಗಿಯೋವರೆಗೂ ಕೂಡ ಇದು ನಮ್ಮ ಇದರಲ್ಲಿ ಇರುತ್ತೆ ಸೊ ಅದಕ್ಕೆ ಇನ್ನೂ 100 ಬೆಡ್ ನಮ್ಮ ಕಿಮ್ಸ್ ಆಸ್ಪತ್ರೆಗೆ ಅನುಕೂಲ ಆಗಲಿ ಸರ್ ಒಂದು ಕಡೆ ಮೇಕ್ ಶಿಫ್ಟ್ ಯೂಸ್ ಆಗ್ತಿಲ್ಲ ಅದು ಸೆಕೆಂಡ್ ಮತ್ತು ಇದನ್ನು ಯಾವ ರೀತಿ ಯೂಸ್ ಮಾಡ್ತಿರ್ತೀರಿ ಸೊ ಮೇಕ್ ಶಿಫ್ಟಲ್ಲಿ ಸ್ಟೆಪ್ ಡೌನ್ ಆಸ್ಪತ್ರೆಯಾಗಿ ಯೂಸ್ ಮಾಡ್ತಾ ಇದ್ದಾರೆ ಇದನ್ನು ಕೂಡ ಅದೇ ನಾನು ಹೇಳ್ತಾ ಈಗ ನಮ್ಮದು ತುಂಬ ಕಡಿಮೆ ಆಗಿದೆ ಪಾಸಿಟಿವಿಟಿ ರೇಟ್ 5 ಅಥವಾ 5ಕ್ಕಿಂತ ಕಡಿಮೆ ಬಂದಿದೆ ಸುಮಾರು 1000 ಪೇಷಂಟ್ ಇದ್ದರು ಈಗ 500ಕ್ಕಿಂತ ಕಡಿಮೆ ಆಗಿದ್ದಾರೆ ಬಟ್ ನಾವು ಇದನ್ನು ಕನ್ಸ್ಟ್ರಕ್ಷನ್ ಶುರು ಮಾಡಿದಾಗ ತುಂಬಾ ಜಾಸ್ತಿ ಸಮಸ್ಯೆಗಳು ಇತ್ತು ಆಮೇಲೆ ಯಾವಾಗ ಕಡಿಮೆ ಆಗುತ್ತೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ ಸೊ ಯಾವಾಗಲೂ ಮುಂಜಾಗ್ರತಾ ಕ್ರಮವಾಗಿ ನಾವು ಅದನ್ನು ಜಾಸ್ತಿ ನಾವು ಮಾಡಿದ್ದೇವೆ ಎಲ್ಲ ಹಂತದಲ್ಲಿ ಮಾಡಿದ್ದೇವೆ ಜಿಲ್ಲಾಸ್ಪತ್ರೆಯಲ್ಲಿನೂ 125 ಬೆಡ್ ಮಾಡಿದ್ದೇವೆ ಮೇಕ್ ಶಿಫ್ಟನ್ನು ಮಾಡಿದ್ದೇವೆ ಅದರ ಜೊತೆಗೇ ಮೇಕ್ ಶಿಫ್ಟ್ ಮಾಡುವಾಗಲೇ ನಾವು ಇದನ್ನು ಕೂಡ ಮಾಡಿ ಇದನ್ನು ಜಾಸ್ತಿ ಮಾಡಿ ಸೊ ಜಾಸ್ತಿ ಬೆಡ್ ಇರೋದು ಯಾವತ್ತೂ ಕೂಡ ವೇಸ್ಟ್ ಆಗಲ್ಲ ಸೊ ಇನ್ನೂ ಮೂರನೇ ಅಲೆಗೂ ಕೂಡ ಇದು ತಯಾರಿಯಾಗಿ ನಾವು ಅದನ್ನು ಬಳಕೆ ಮಾಡ್ತೇವೆ ಗ್ರಾಮೀಣ ಪ್ರದೇಶದಲ್ಲಿ ಕೂಡ ನಾವು 50 ಆಕ್ಸಿಜನೇಟೆಡ್ ಬೆಡ್ಡು ಇದೆ ಅಲ್ಲಿನೂ ಕೂಡ ನಾವು ಜಾಸ್ತಿ ಮಾಡೋದಕ್ಕೆ ಯೋಚನೆಗಳನ್ನು ಮಾಡಿದ್ದೇವೆ ಮತ್ತು ಈಗ ನಾವು ಪ್ರತಿಯೊಂದು ತಾಲೂಕಲ್ಲಿ 3 ಆ್ಯಂಬುಲೆನ್ಸನ್ನು ಕೊಟ್ಟಿದ್ದೇವೆ ಇಲ್ಲಿ ಜಾಸ್ತಿ ಆಗಿರೋದ್ರಿಂದ ಸೊ ಯಾವುದೇ ಒಂದು ಸಿವಿಯರ್ ಪೇಷಂಟ್ ಬಂದರೆ ಅದು ಕಿಮ್ಸ್ ಆಸ್ಪತ್ರೆಗೆ ಯಾವಾಗಲೂ ಬೇರೆ ಬೇರೆ ಜಿಲ್ಲೆದವರು ಬರ್ತಾಯಿದ್ದಾರೆ ಸೊ ಗ್ರಾಮೀಣ ಭಾಗದವರಿಗೂ ಇಲ್ಲಿ ಜಾಸ್ತಿ ಆಗೋದ್ರಿಂದ ಗ್ರಾಮೀಣ ಭಾಗದವರಿಗೂ ಅದು ಅನುಕೂಲ ಆಗಲಿದೆ ಸೊ ಲಸಿಕೆ ನಾವು ಪ್ರತಿದಿನ ಮಾಧ್ಯಮದವರಿಗೆ ಪ್ರತಿಯೊಂದು ಸೆಂಟರಲ್ಲಿ ಎಷ್ಟೆಷ್ಟು ಇದೆ ಅದನ್ನು ನಾವು ಇದನ್ನು ಕೊಡ್ತಾ ಇದ್ದೇವೆ ಇವತ್ತು ಕೂಡ ಕೊಡ್ತಾ ಪ್ರತಿದಿನ ಡೈನಾಮಿಕ್ ಆಗಿ ಇನ್ಫಾರ್ಮೇಶನ್ ಬರುತ್ತೆ ಸಾಹೇಬರು ಬಂದರು 110 ಜನ ಕೇಸಸ್ ಇದೆ ಹಾಂ ಕಿಮ್ಸ್ ಆಸ್ಪತ್ರೆಯಲ್ಲಿ ಹಾಂ ಡೆತ್ ಅದನ್ನು ಡೈನಾಮಿಕ್ ಇದೆ ಇವತ್ತಿಂದ ನಾನು ತಿಳ್ಕೊಂಡು ಹೇಳ್ತೀನಿ ಇದು ಬಂದು ಸಾಹೇಬ್